ಕಾಂಗ್ರೆಸ್ ಮುಂದಿನ ವಿಧಾನಸಭೆ ಚುನಾವಣೆ ತಯಾರಿಯ ಹಿನ್ನೆಲೆ ಉಸ್ತುವಾರಿ ವೇಣುಗೋಪಾಲ್ ನೇತೃತ್ವದಲ್ಲಿ ಇವತ್ತು ಕೂಡ ಮ್ಯಾರಥಾನ್ ಸಭೆ ನಡೆದಿದೆ. ಇದರ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಗುದ್ದಾಟಕ್ಕೆ ತಿಂಗಳ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಬೀಳೋ ಲಕ್ಷಣ ಕಾಣ್ತಿದೆ. ಉಸ್ತುವಾರಿ ವೇಣುಗೋಪಾಲ್ ನೇತೃತ್ವದ ಕಾಂಗ್ರೆಸ್ ಮುಖಂಡರ ಮ್ಯಾರಥಾನ್ ಸಭೆ ಇವತ್ತು ಕೂಡ ನಡೆಯಿತು. ನಾಲ್ಕನೇ ದಿನದ ಸಭೆಯಲ್ಲಿ ಇವತ್ತು ಬೆಂಗಳೂರು ವಿಭಾಗದ 6 ಜಿಲ್ಲೆಗಳ ಸಭೆ ನಡೆಸಲಾಯಿತು. ಬೆಳಿಗ್ಗೆ ಕೆಪಿಸಿಸಿ ಕಚೇರಿಗೆ ಆಗಮಿಸುವ ಸಂದರ್ಭದಲ್ಲಿ ಸಿಎಂ ಮಹಿಳಾ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ್ದ ಮಹಿಳೆಯರಿಗೆ ಶೇಕಡ 33 ಮೀಸಲಾತಿ ನೀಡಬೇಕು ಎಂಬ ಸಹಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಅಲ್ಲದೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತೆಯರು ಸಿಎಂ ಜೊತೆ ಫೋಟೋ ತೆಗೆಸಿಕೊಂಡು ಸಂಭ್ರಮಿಸಿದರು. ನಂತರ ರಾಮನಗರ ಜಿಲ್ಲೆಯ ಸಭೆಗೆ ಸಿಪಿ ಯೋಗೇಶ್ವರ್ ಗೈರಾಗಿದ್ದಕ್ಕೆ ಸಭೆಯಲ್ಲಿ ಅಸಮಾಧಾನ ಕೇಳಿಬಂತು. ಅಲ್ಲದೆ ಮಾಗಡಿ ಶಾಸಕ ಬಾಲಕೃಷ್ಣ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಕಾರಣಕ್ಕೆ ಅಸಮಾಧಾನಗೊಂಡು ಮಾಗಡಿಯ ಎ ಮಂಜು ಸಭೆಗೆ ಗೈರಾದರು. ಈ ಕುರಿತು ಮಾತನಾಡಿದ ಸಚಿವ ಡಿಕೆ ಶಿವಕುಮಾರ್, ಇಲ್ಲಿರುವ ಯಾರೂ ಯಾರಿಗೂ ಟಿಕೆಟ್ ನೀಡಲ್ಲ, ಹೈಕಮಾಂಡ್ ನೀಡೋದು ಎನ್ನುವ ಮೂಲಕ ಸಿಎಂಗೆ ಟಾಂಗ್ ನೀಡಿದರು. ಕಾಂಗ್ರೆಸ್ ಪಾರ್ಟಿಲಿ ಟಿಕೆಟ್ ನಾನು ಕೊಡೋದು ಇಲ್ಲ, ಯಾರು ಇಲ್ಲ, ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡ್ತದೆ. ಇಲ್ಲಿ ಯಾರು ಟಿಕೆಟ್ ಕೊಡೋದಕ್ಕೆ ನಮಗಾಗಲಿ ಇಲ್ಲಿರೋರ್ಗೆ ಯಾರಿಗೂ ಹಕ್ಕಿಲ್ಲ, ಅದೊಂದು ಕಮಿಟಿ ಇದೆ, ಕಮಿಟಿ ಅವರು ತೀರ್ಮಾನ ಮಾಡ್ತಾರೆ. ನಾಲ್ಕನೇ ದಿನದ ಸಭೆ ನಡೆಸಿದ ವೇಣುಗೋಪಾಲ್ ಸಿಎಂ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ್ರು. ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಮಾತನಾಡಿ, ಸರ್ಕಾರದ ಸಾಧನೆಗಳನ್ನು ಹೊಗಳಿದ್ದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲು 4 ವಿಭಾಗ ಮಟ್ಟದಲ್ಲಿ ಎಐಸಿಸಿ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ರಚಿಸಲಾಗಿದೆ ಎಂದರು. We will take a final call before May 31st. I told you, before end of this month, we will take a decision. That word is there. All the senior leaders, there are lot of senior leaders. With all senior leaders as same opinion, they have all expressed their opinion. We should go together. If there is any differences, we should sort it out. We will go along with them. Along with this, all leaders, we will deliver good result. That is what I mean. ಇದರ ಮಧ್ಯೆ ಪರಮೇಶ್ವರ್ ಅವರನ್ನೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿದು ಬಂದಿದೆ. ಅಲ್ಲದೆ ಸಿಎಂ ಮೇ 29ರಂದು ದೆಹಲಿಗೆ ತೆರಳಲಿದ್ದು ಹೈಕಮಾಂಡ್ ಭೇಟಿ ಮಾಡಲಿದ್ದಾರೆ. ಹೀಗೆ ಜಿಲ್ಲಾ ಮಟ್ಟದ ಸಮಸ್ಯೆ ಪರಿಹಾರಕ್ಕೆ ನಡೆಯುತ್ತಿರುವ ಸಭೆಗೆ ನಾಳೆ ಕೊನೆಯ ದಿನ. ಇದರ ಮಧ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ನೇಮಕಕ್ಕೆ ಮುಹೂರ್ತವೂ ಕೂಡಿ ಬಂದಿದ್ದು, ಮುಂದಿನ ವಿಧಾನಸಭಾ ಚುನಾವಣಾ ತಾಲೀಮು ಕಾಂಗ್ರೆಸ್ ಪಕ್ಷದಲ್ಲಿ ಭರ್ಜರಿಯಾಗಿ ನಡೀತಿದೆ. ಶ್ರೀನಿವಾಸ್ ಹಳಕಟ್ಟಿ, ಪಾಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.